ನಮ್ಮ ಬಾಯ್ಸ್ಗಂತು ಆದಷ್ಟು ಬೇಗ ಅವರು ಡ್ರೀಮ್ ಬೈಕ್ ತಗೊಳತ್ತಾರ ಒಳ್ಳೇದು ಮಾಡಪ್ಪ ಅಷ್ಟೇ ನಾವು ಹೇಳೋದು. ನಮ್ಮ ಮನಸ್ಸು ಶೆಡ್ಯೂರ್ ಸಿದ್ಧಲಿಂಗೇಶ್ವರನ ಹತ್ರ ಅಷ್ಟೇ ಕೇಳೋದು. ನುಗ್ಸೋ ನಾವು ನುಗ್ಸ್ಬೇಕಾದ್ರೆ ಏನನ್ಸಲ್ಲ. ಇವಾಗ ಅಣ್ಣ ನುಗ್ಸ್ಬೇಡ ಅಣ್ಣ ನಿಧಾನಕ್ಕೋಗಣ್ಣ ಅನ್ಸ್ತದೆ. ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಚಾರ್ಲಿಯ ಕೋಲ್ಡ್ ಸ್ಟಾರ್ಟ್ ಟೈಮು. ಚಾರ್ಲಿನ ಫುಲ್ಲು ನೀಟಾಗಿ ವಾಶ್ ಮಾಡಿಬಿಟ್ಟು ಚೈನ್ ಲೂಪ್ ಮಾಡಿದ್ದೆ ಗುರು. ಆಗೈತೋ ಇಲ್ವೋ ಅದು ಗೊತ್ತಿಲ್ಲ. ಪರವಾಗಿಲ್ಲ, ಲೈಟಾಗಿ ಆಗೈತೆ. ಇನ್ನೂ ಮಾಡಬೇಕಿತ್ತು, ಬಟ್ ಜಾಸ್ತಿ ಮಾಡಿದ್ರೂ ಒಳ್ಳೇದಲ್ಲ, ಗಾಡಿನ ಕೊಳೆ ಮಾಡಿಬಿಡ್ತದೆ. ಕಮಾನ್ ಬಾಯ್ಸ್, ಲೆಟ್ಸ್ ಗೋ. ವಿಷಯ ಏನಂತ ಮುಂದೆ ಹೇಳುವ. ಹಾಂ ಕೂರು. ಇವತ್ತು ವಿಷಯ ಏನಪ್ಪ ಅಂದರೆ ನಮ್ಮ ಪಯಣ ಬಂದ್ಬಿಟ್ಟು ಚನ್ನರಾಯಪಟ್ಟಣಗೆ. ನನ್ನ ರೂಮ್ಮೇಟ್ ನನ್ನ ಫಿಲಿಯನ್ನು ಅವನ ಗೃಹ ಪ್ರವೇಶ ಐತೆ ಬಾಯ್ಸ್. ಅದಕ್ಕೋಸ್ಕರ ನಾನು ಧೀರಜ್ಜು ಮತ್ತು ಇನ್ನೊಂದು R15 ದರ್ಶನ್ ಗೊತ್ತಲ್ವಾ, ಸೊ ಅವನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ದರ್ಶನ್ನು, ಅವನ ಗಾಡಿ ತಂದಿಲ್ಲ ಯಾಕೆ ಅಂದರೆ ಅವನ ಗಾಡಿ ಇನ್ನೂ ಸರ್ವಿಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಒಂದೇ ಗಾಡೀಲಿ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಎಲ್ಲರೂ ಸಿಂಗಲ್ ಗಾಡೀಲಿ ಹೋಗೋ ಪ್ಲಾನೇ ಇದ್ದಿದ್ದು. ನಮ್ಮ ವೈಭವ್ ಅವರು ಮತ್ತು ಹರ್ಷಿತ್ತು ಬರೋ ಪ್ಲ್ಯಾನ್ ಇತ್ತು, ಬಟ್ ಏನೋ ಸಡನ್ ಪ್ಲ್ಯಾನಿಂದ ಅವ್ರದ್ದು ಕ್ಯಾನ್ಸಲ್ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಲೆಟ್ಸ್ ಗೋ. ಟೈಮ್ ಬಂದುಬಿಟ್ಟು 5:51 ಆಗೈತೆ. ನಾವು 6 ಗಂಟೆಗೆ ಅಂತ ಪ್ಲ್ಯಾನ್ ಮಾಡಿದ್ದು, ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿರೋ ಪ್ರಕಾರ ಕರೆಕ್ಟಾಗಿ ಹೊರಟಿದ್ದೀವಿ. ನೋಡುವ ಜರ್ನಿ ಹೆಂಗೈತದೆ ಅಂತ. ನಮ್ಮ ಧೀರಜ್ ಬಂದ, ಬೆಳಕು ಕೂಡ ಆಯಿತು. ನಮ್ಮ ಧೀರಜ್ ನನಗೆ ಯಾಮರ್ಸ್ಬಿಟ್ಟ ಬಾಯ್ಸ್, ಬ್ರೋ ರೈಡಿಂಗ್ ಬೂಟ್ ಹಾಕ್ಯಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ವೈಟ್ ಶೂ ಹಾಕ್ಯಂಡ್ ಬಂದವನೇ. ನಾನು ನೋಡಿದ್ರೆ ಗೃಹ ಪ್ರವೇಶಕ್ಕೆ ಹೋಗೋಕೆ ರೈಡಿಂಗ್ ಬೂಟ್ ಹಾಕ್ಯಂಡು ಕೂಡಿ ಹಾಕ್ಯಂಡು ಈ ರೈಡ್ ಪ್ಲ್ಯಾನ್ ಮಾಡಲ್ವಾ, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಿಂಗೆ ನೋಡ್ತಾರೆ ಜನ ಎಲ್ಲ, ಯಾವನ್ ಗುರು ಇವನು ರೈಡಿಂಗ್ ಬೂಟ್ ಹಾಕ್ಯಂಡು ಫಂಕ್ಷನ್ ಬಂದವನಲ್ಲ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗೇ ಇರುತ್ತೆ, ಬನ್ನಿ ಬಾಯ್ಸ್, ಎಲ್ಲದೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಐ ಆಮ್ ವೇರಿಂಗ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕೊಲೆಕ್ಷನ್ ಇನ್ ಮೈ ವಾರ್ಡ್ರೋಬ್. ಓಕೆ, ಇದೇ ಎಕ್ಸ್ಪೆನ್ಸಿವ್ ಬೂಟು ನನ್ನ ಹತ್ರ ಇರೋದ್ರಲ್ಲಿ. ಸೊ ನಡೀತದೆ. ಇವಾಗ ಟೈಮ್ ಬಂದ್ಬಿಟ್ಟು 6:10 ಅಂದ್ಕೊಂಡಿದ್ದಕ್ಕಿಂತ 10 ನಿಮಿಷ ಲೇಟಾಗಿ ಹೊರಟಿದ್ದೀವಿ. ದಟ್ಸ್ ಓಕೆ. ಇವಾಗ ರೂಟ್ ಬಂದ್ಬಿಟ್ಟು ನಾರ್ಮಲ್ ಗೊತ್ತಲ್ಲ, ಹಾಸನ್ ರೋಡು, ಹಾಸನ್ ರೋಡಲ್ಲಿ ಚನ್ನರಾಯಪಟ್ಟಣ 140 ಕಿಲೋಮೀಟ್ರೇನೋ ಆಗುತ್ತೆ. ಬನ್ನಿ ಮಜಾ ಮಾಡು. ಚಾರ್ಲಿನ ಈ ಥರ ಓಡಿಸಿ ತುಂಬ ದಿನ ಆಗೋಗ್ಬಿಟ್ಟಿತ್ತು, ಅದರಲ್ಲೂ ಈ ಥರ ಮಾರ್ನಿಂಗ್ ರೈಡ್ಸು. ಚೈನ್ ಟೈಟ್ ಮಾಡಿಸಿದ್ದೀನಿ, ಸೊ ಚೈನ್ಸ್ ಪ್ರಾಕೆಟ್ ಹೋಗಿರೋದ್ರಿಂದ ಸ್ವಲ್ಪ ಟಕ್ ಟಕ್ ಅನ್ನೋಕ್ಕೆ ಶುರುವಾಗುತ್ತೆ. ಚೈನ್ಸ್ ಪ್ರಾಕೆಟ್ ಹೋದರೆ ಅದೊಂದು ರೋದನೆ ಗುರು, ಆ ಸೌಂಡ್ ಕೇಳ್ತಾನೇ ಇರಬೇಕು, ಇಲ್ಲ ಅಂದರೆ ಆಗಲ್ಲ. ಟ್ರಾಫಿಕಲ್ಲಿ ಹೊಡ್ಸೋದಿದೆಯಲ್ಲ ಅಂದರೆ ಈ ಥರ ಟ್ರಾಫಿಕ್ಕು, ಸ್ವಲ್ಪ ಸ್ಟ್ರೆಚ್ಚು ಸಿಗಬೇಕು, ಟ್ರಾಫಿಕ್ಕು ಇರಬೇಕು, ಹಂಗೆ ಓಡ್ಸೋಕೆ ಒಂಚೂರು ಮಜಾ ಅನ್ನಿಸ್ತದೆ. ಫುಲ್ಲು ಟ್ರಾಫಿಕ್ ಇದ್ದರೆ ತಿಕ್ಕೋರ್ದೋಯ್ತದೆ ಬಿಡಿ. ನೋಡಿ ಒಂದು ಗೇರ್ ಡೌನ್ ಮಾಡಿದ್ರೆ ಟಕ ಟಕ್ ಟಕ್ಕ ಅನ್ನತ್ತೆ ಚೈನು, ಭಯ ಆಯ್ತದೆ ಗುರು. ಆ ಥರ ಸೌಂಡ್ಸ್ ಎಲ್ಲ ಕೇಳಿಸ್ಕೊಳಕ್ಕಾಗಲ್ಲ ನನಗೆ. ಆಹಾ, ಬೇಸಿಗೆಯಲ್ಲಿ ಮಾರ್ನಿಂಗ್ ರೈಡಲ್ಲಿ ಇದೊಂದೇ ಖುಷಿ, ಚಳಿ ಆಗಲ್ಲ, ತಣ್ಣಗೆ ಗಾಳಿ ಬೀಸ್ತದೆ, ಸೊ ಪರವಾಗಿಲ್ಲ ಅನ್ಸದೆ, ಬಾಡಿ ಅಡ್ಜಸ್ಟ್ ಆಗ್ತದೆ. ಚಳಿಗಾಲದಲ್ಲ ಬೇಸಿಗೆಗಾಲದಲ್ಲ, ಉಲ್ಟ ಹೇಳ್ಬಿಟ್ಟ, ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಡಿ, ಗಡ 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 ನಡುಕ್ಬೇಕಾಯ್ತದೆ. ಹೊಸ ಹಿಮಾಲಯನ್ನು ಅದ್ರದ್ದು ಇಂಡಿಕೇಟರ್ ನೋಡಿದ್ರೇ ಹೇಳ್ತೀನಿ ನಾನು, ಹೆನ್ಲೇ ಬ್ಲ್ಯಾಕ್ ಅನಿಸುತ್ತೆ ಮೋಸ್ಟ್ಲಿ ಅದು. ಸೊ ಗೋಲ್ಡ್ ಕಲರ್ ರಿಮ್ಸು, ಚೆನ್ನಾಗೈತೆ ದೊಡ್ಡ ದೊಡ್ಡದಾಗಿ ನೋಡೋಕ್ಕೆ, ಯಾವುದೋ ಬಿಗ್ ಬೈಕ್ ಥರ.
ಆಂಜನೇಯ, ದೇವ್ರೇ ನನ್ನ ಜೊತೆ ಎಲ್ಲರನ್ನು ಕಾಪಾಡಪ್ಪ. ಸಕ್ಕದಾಗಿ ಮಾಡವ್ರೆ ಇವರು, ಒಳ್ಳೆ ಮುಖ ಮಾತ್ರ ದರ್ಶನ ಆಗತ್ತಾರ. ಅದರಲ್ಲೂ ಫುಲ್ಲು ಮುಖಕ್ಕೆ ಲೈಟ್ ಬಿಟ್ಟಿದ್ದಾರೆ. ಹೈವೇ ಫ್ಲೈಓವರ್ ಮೇಲೆ ಹೋಗ್ತಿರೋದಕ್ಕು ಆ ಮುಖಕ್ಕೂ ಒಳ್ಳೆ ವೈಬ್ಸು, ಗುಡ್ ವೈಬ್ಸ್ ಕೊಡ್ತದೆ ನಮ್ಮ ಆಂಜನೇಯ ಅವರು. ಸೊ ಟೀ ಕುಡಿಯುವ ಸಮಯ ಬಾಯ್ಸ್. ಏ ಅವ್ನು ಯಾವನವನ್ಲೇ ಒನ್ ವೇಲ್ ಬರ್ತೀಯಲ್ಲ, ಒನ್ ವೇಲ್ ಬರ್ತಿರಲ್ರು, ನಿಮ್ಮಂತರಿಂದಾನೆ ನನ್ನ ಮಕ್ಳ ಬಂದ್ಬಿಡ್ತೀರ. ಹ್ಞೂ, ಆ ಮದ್ದಿದ್ರ ಹುಡ್ಗಾಕ್ರು ಎಲ್ಲೋದ ಧೀರಜ್. ನಮ್ಮ ಧೀರಜ್ ಬರಲಿ ಬಸ್, ಟೀ ಕುಡಿಯುವ ಸಮಯ. ಮೂರು ಟೀ ಏನು ಮಚ್ಚ, ಅವ್ನು ಕುಡಿಯಲ್ಲ ಧೀರಜ್. ಬಾರಣ್ಣ ಬಾ, ಸೈಡ್ಗೆ ಹಾಕು, ಸೈಡ್ಗೆ ಹಾಕು, ಟೀ ಕುಡಿಯೋಣ. ನೀನು ಕುಡಿಯಲ್ವೇನ ನೀರು? ನೀರು ಕುಡಿತೀಯಾ? ನೀರು ನೀರು. ಸ್ವಲ್ಪ ಪಿಲಿಯನ್ ವ್ಯೂಸಿಂದನೂ, ಅಂದರೆ ಸ್ವಲ್ಪ ಪಿಲಿಯನ್ ವ್ಯೂವಿಂದನೂ ಎಂಜಾಯ್ ಮಾಡಿ ಬಸ್. ಹುಡುಗ್ರನ್ನ ರೊಚ್ಚಿಗೆ ದಾಳಿಸ್ಬೇಕು 390 ಫೀಲ್ ಕೊಟ್ಬಿಟ್ಟು. ಯಾಕೆ ಅಂದರೆ ಅವಾಗಷ್ಟೇ ನಾನು ಮಚ್ಚ ಮಚ್ಚ ಡ್ಯೂಕ್ ಟು 100 ಬಿಟ್ಟು 390 ತಗೊಂತೀನಿ ಮಚ್ಚ ನಾನು ಅನ್ನೋದು. ಆ ಪವರ್ ಉಚ್ಚರಿಸೋಕ್ಕೋಸ್ಕರ ಹಿಂಗೂ ನಾನು ಚಾನ್ಸ್ ಕೊಡಬೇಕು. ಲೇ ಲೇ ಲೇ, ನೋಡ್ಕೊಂಡೋಗು, ಬ್ರೇಕ್ ಹಿಡಿಯೋ, ಭಯ ಆಯ್ತದೆ. KSRTC ನಮ್ಮ ಧೀರಜ್ ಪೆಟ್ರೋಲ್ ಹಾಕ್ಸ್ಬೇಕಂತೆ. ಸೊ ನಮ್ಮ ಫ್ಯೂಯಲ್ ಸ್ಟಾಪ್ ಇದೇನೆ ಯೂಶುವಲ್ ಆಗಿ ಬಂದರೆ, ಇಂಡಿಯನ್ ಆಯಿಲ್. ಓ, ಚೈನ್ ಸೌಂಡ್ ಏನು ಗುರು, ಹಂಗೆ ಬರುತ್ತೆ ಚೊಟ್ರ 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 ಅಂತೈತೆ. ಐ ಹಿಯೇಟ್ ದಿಸ್ ಟೈಪ್ ಆಫ್ ಸೌಂಡ್ಸು, ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಹೋಗಿ, ಇಲ್ಲೇ ಹೋಗಿ, ಇಲ್ಲೇ ಹೋಗಿ, ಬೇಡ ಬಿಡು. ಆಯ್ತು, ಇಲ್ಲಿ ಯಾವಾಗಲೂ ಬಿಸಿ ಇರುತ್ತೆ. ನೇನು ಹಂಗಲಾಗದೆ ಚಾರ್ಲಿ ಫುಲ್ ನೀಟ್ ಆ್ಯಂಡ್ ಕ್ಲೀನ್. ಓ, ಈ ಪಿಲಿಯನ್ ವ್ಯೂ ಯಾವನಿಗೆ ಬೇಕು ಬಾಯ್? ಏನೂ ಗೊತ್ತಾಯ್ತ ಇಲ್ಲ ನನಗೆ, ಏನೂ ಇಲ್ಲ ನನ್ನ ಕಂಟ್ರೋಲಲ್ಲಿ. ಲೈಫ್ ಥರ ಆಗ್ಬಿಟ್ಟೈತೆ ಇವಾಗ. ಓ, ಬ್ರೇಕ್ ಹೊಡೆದ್ರೆ ಮುಂದೆ ಪೆರೆ ಹೋಯ್ತೀವಿ. ಯಾವನ ಅವನು ಆರ ನೋಡಿತಾರ ನನಗೆ ಪರಾ ಅಂತ. ಆ ಕಡೆ ಸೂರ್ಯ ಕಾಣಿಸ್ತವನೆ, ಈ ಕಡೆ ಚಂದ್ರ ಕಾಣಿಸ್ತವನೆ, ಮುಂದೆ ರೋಡ್ ಮಾತ್ರ ಕಾಣಿಸ್ತಾ ಇಲ್ಲ ನನಗೆ. ಇನ್ನು RC R15 ಅಲ್ಲೆಲ್ಲ ಹಿಂದೆ ಕುತ್ಕೊಂಡ್ರೆ ಎಲ್ಲ ಕಾಣಿಸ್ತದೆ ರೈಡರ್ ಬಿಟ್ಟು. ಹಿಂದೆ ಕುತ್ಕೊಂತಿರೋ ನನ್ನ ಪರಿಸ್ಥಿತಿ ನೋಡಿ ನನಗೇನು ಅನಿಸ್ತೈತೆ ಗೊತ್ತಾ? ಕೈಗೆ ಬಂದು ತುತ್ತು ಬಾಯಿಗೆ ಕೊಡ್ಲಿಲ್ವಲ್ಲ ಒಬ್ಬರು ಅಂತ ಗಾದೆ ಐತಲ್ಲ, ಆ ಥರ ಆಗ್ಬಿಟ್ಟೈತೆ. ಈ ಥರ ಸನ್ರೈಸ್ ಟೈಮಲ್ಲಿ ನಮ್ಗೆ ಪಾರ್ಸ್ ಅಭ್ಯಾಸ, ಈ ಥರ ಸುಮ್ಮನೆ ಕೂರಿಸ್ಬಿಟ್ರೆ ಹಿಂಗೆ ಇಲ್ಲವ್ ನೋಡಿ, ಅವನು ಏನು ಚಚ್ಕೊಂಬಂದವನೇ ಅನಿಸುತ್ತೆ ಗೊತ್ತ ನೋಡಿ. ಇವಾಗ ಅವನೇ ಪೆಟ್ರೋಲ್ ಹಾಕ್ತೀನಿ ಅಂದ, ಬಟ್ ನಮಗಿಂತ ಮುಂಚೆ ಬಂದ್ಬಿಟ್ಟ ಅವನೇ. ಹಾಂ, ಅವನೇ. ಸೊ ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ರೈಡಿಂಗ್ ಗೇರ್ ಏನೆಲ್ಲ ಫುಲ್ ಹಾಕಿಲ್ಲ, ಬಟ್ ಆದರೂ ಬೂಟ್ಸ್ ಹಾಕಿದ್ದೀನಿ ನಾನು. ಜನ ಶೋಕಿ ಅನ್ಬೋದೇನೋ, ಬಟ್ಟು ನಾವು ಮಾಡೋದೇ ಶೋಕಿ ಅಂತ ನಾವು ಹೇಳ್ತೀವಿ. ನಮ್ಮ ಮನಸ್ಸು ನಮಗೆ ಶೋಕಿ ಮಾಡು ಅಂದರೆ ನಾವು ಮಾಡ್ತೀವಿ, ಇಲ್ಲ ಅಂದರೆ ನಾವು ಮಾಡಲ್ಲ. ಅಣೋ, ಈ ಕಡೆ ಕೆಳದ್ಬಿಟ್ಟಿ ಅಣೋ ಸಡನ್ನಾಗಿ.
ನುಗ್ಸು ನೀನು ನುಗ್ಸು, ನಾವು ನುಗ್ಸ್ಬೇಕಾದ್ರೆ ಏನನ್ಸಲ್ಲ. ಇವಾಗ ಅಣ್ಣ ನುಗ್ಸ್ಬೇಡ ಅಣ್ಣ, ನಿಧಾನಕ್ಕೆ ಹೋಗಣ್ಣ ಅನ್ಸ್ತದೆ. ಸೊ ಚಾರ್ಲಿಲ್ಲ, ನಾನ್ ಟೇಕ್ ಓವರ್ ಮಾಡಿದ್ದೀನಿ. ಆ ತಣ್ಣಗೈತೈತೆ ಗುರು ಈಗ್ಲೂ. ಇವಾಗ ಒಂದೊಳ್ಳೆ ಫೋಟೋ ತಗೊಂಡು, ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಈ ಥರ ಸ್ಟೋರೀಸು ಪೋಸ್ಟು ಎಲ್ಲ ಅಲ್ಲೇ ಬರೋಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟು ಅದೆಲ್ಲ ನಾನು ಹಾಕಲ್ಲ, ಶಾರ್ಟ್ಸು ಅಷ್ಟೇ, ರೀಲ್ಸ್ ಎಲ್ಲ ಏನಿದ್ರು ಇನ್ಸ್ಟಾಗ್ರಾಮ್ಗಷ್ಟೇ. ಸೊ ಈ ಥರ ಬೇಕು ಅನ್ನೋರು ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಆಹಾ, ಹಿಂದೆ ಕೂರೋದಕ್ಕೂ ಮುಂದೆ ಓಡ್ಸೋದಕ್ಕೂ ಏನು ಮಜಾ ಇದೆ ಗುರು. ಇವಾಗ ಚಾರ್ಲಿಗೆ ಅಭ್ಯಾಸ ಮಾಡಿಸ್ಬಿಟ್ಟವ್ರ 130 140, ನನ್ನ ಕೈಯಲ್ಲೂ ಅಷ್ಟೇ ಹೋಯ್ತದೆ ಚಾರ್ಲಿ. ಸ್ಲೋ ಇಲ್ಲವೇ ಇಲ್ಲ. ಚನ್ನರಾಯಪಟ್ಟಣ 60 kilometers ಐತೆ ಗುರು ಇಲ್ಲಿಂದ. ಸೊ ಯಡಿಯೂರಲ್ಲಿ ಇದೀವಿ ಇವಾಗ. ಯಡಿಯೂರು ಸಿದ್ಧಲಿಂಗೇಶ್ವರಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ಬಾಯ್ಸ್ಗಂತೂ ಆದಷ್ಟು ಬೇಗ ಅವರು ಡ್ರೀಮ್ ಬೈಕ್ ತಗೋಣೋ ಥರ ಒಳ್ಳೇದು ಮಾಡಪ್ಪ, ಅಷ್ಟೇ ನಾವು ಹೇಳೋದು. ನಮ್ಮ ಮನಸ್ಸು ಯಡಿಯೂರು ಸಿದ್ಧಲಿಂಗೇಶ್ವರನ ಹತ್ರ ಅಷ್ಟೇ ಕೇಳೋದು. ಸೊ ನಾವು ತಿಂಡಿ ತಿನ್ನೋ ಟೈಮ್ಗಿಂತ ಮುಂಚೆ ಹೋಗ್ಬಿಡ್ತೀವ ಅಂತ. ಇವಾಗ ಟೈಮ್ 7:30, ಹಿಂಗೆ 80 ಹೋದ್ರೂ ಇನ್ನೊಂದು 1 hour ಹೋಗ್ತೀವಿ. ಸೊ 8:30 ಅಂದ್ಕೊಂಡಿದ್ದ ಟೈಮ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ, ಬಿಸಿಲಾಗೋಕ್ಕಿಂತ ಮುಂಚೆನೇ. ಸೊ ನಮ್ಮ ಧೀರಜ್ಗೆ ಮತ್ತೆ ಇನ್ನೊಂದು ಪ್ಲ್ಯಾನ್ ಐತೆ, ಅವನು ಇನ್ನೊಂದು ಗೃಹಪ್ರವೇಶಕ್ಕೇನೋ ಹೋಗ್ಬೇಕಂತೆ. ಸೊ ಅದಕ್ಕೋಸ್ಕರ ಬೇಗ ಹೋಯ್ತಿದ್ದೀವಿ, ಇಲ್ಲಾಂದರೆ ನಿಂತ್ಕೊಂಡು ಆರಾಮಾಗಿ ಹೋಯ್ತಾ ಇದ್ದು ಪರವಾಗಿಲ್ಲ, ಈಗಲೂ ಆರಾಮಾಗೇ ಹೋಯ್ತಿದ್ದೀವಿ. ಇಷ್ಟೋ ತನಕ ಮಚ್ಚ ಓಡಿಸಿದ್ದಕ್ಕೆ ಸ್ವಲ್ಪ ಮಜಾ ಮಾಡ್ದ. 140 150 ಅಣ್ಣ, ಏನಣ್ಣ ಹಿಂಗೆ ಮಾಡಿಬಿಟ್ಟೆ. ಹಾಂ,